ಒಂದಿಷ್ಟು ಉಪಯುಕ್ತ ಸಲಹೆಗಳು. ಒಂದು, ತಾಜಾ ಹಸಿ ಮೆಣಸಿನಕಾಯಿಯನ್ನು ತೊಟ್ಟು ಬಿಡಿಸಿ ಇಟ್ಟರೆ ಅದು ಬೇಗ ಹಣ್ಣಾಗುವುದಿಲ್ಲ. ಎರಡು, ಈರುಳ್ಳಿಯನ್ನು ಕಟ್ ಮಾಡುವ ಸಮಯದಲ್ಲಿ ಕಣ್ಣಲ್ಲಿ ನೀರು ಬರಬಾರದೆಂದರೆ ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಎರಡು ಭಾಗ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡಿ. ನಂತರ ಕಟ್ ಮಾಡುವುದರಿಂದ ಕಣ್ಣಲ್ಲಿ ನೀರು ಬರುವುದಿಲ್ಲ. ಮೂರು, ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸವರಿಕೊಂಡು ಬೀಟ್ರೂಟ್ ಅನ್ನು ಕಟ್ ಮಾಡುವುದರಿಂದ ಕೈ ಕೆಂಪಾಗುವುದಿಲ್ಲ. ನಾಲ್ಕು, ಮೈದಾ ಹಿಟ್ಟಿನಲ್ಲಿ ಹುಳು ಬರಬಾರದೆಂದರೆ ಪಲಾವ್ ಎಲೆ ಅಥವಾ ಒಂದೆರಡು ಒಣ ಮೆಣಸಿನಕಾಯಿಯನ್ನು ಹಾಕಿಡಿ. ಐದು, ಅಕ್ಕಿಯಲ್ಲಿ ಕಾಳು ಮೆಣಸು ಅಥವಾ ಒಣ ಮೆಣಸಿನಕಾಯಿಯನ್ನು ಹಾಕಿ ಇಡುವುದರಿಂದ ಹುಳು ಬೀಳುವುದಿಲ್ಲ. ಆರು, ಟೈಲ್ಸ್ ಮೇಲೆ ಎಣ್ಣೆ ಅಥವಾ ಎಣ್ಣೆಯ ಪದಾರ್ಥಗಳ ಅಂಶ ಬಿದ್ದಿದ್ದರೆ ಅದರ ಮೇಲೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಉಜ್ಜಿದರೆ ಸ್ವಚ್ಛವಾಗುತ್ತದೆ. ಏಳು, ರವೆ ಬೇಗ ಹುಳು ಬೀಳಬಾರದೆಂದರೆ ಅದನ್ನು 4-5 ನಿಮಿಷ ಡ್ರೈ ರೋಸ್ಟ್ ಮಾಡಿ ತಣ್ಣಗಾದ ನಂತರ ಡಬ್ಬಿಯಲ್ಲಿ ಹಾಕಿಡಿ. ಎಂಟು, ಕಿಚನ್ ಸಿಂಕ್ ಅನ್ನು ಸ್ವಚ್ಛ ಮಾಡಿಕೊಳ್ಳಲು ಅಡುಗೆ ಸೋಡಾ ವಿನಿಗರ್ ಸರ್ಪಿನ ಪುಡಿಯನ್ನು ಮಿಕ್ಸ್ ಮಾಡಿ ಸಿಂಕಿನ ತುಂಬ ಅಪ್ಲೈ ಮಾಡಿದ ನಂತರ 5 ಅಥವಾ 10 ನಿಮಿಷ ಬಿಟ್ಟು ತೊಳೆದರೆ ಚೆನ್ನಾಗಿ ಹೊಳಪು ಬರುತ್ತದೆ, ಸ್ವಚ್ಛವಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಖಂಡಿತ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.